ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन रोड गुलबर्गा शाह हुंडई शाह हुंडई न्यू थिंकिंग न्यू पॉसिबिलिटीज नाउ इन कलबुर्गी हुंडई वर्ल्ड क्लास कार्स अब सिर्फ शाह हुंडई में हुंडई की सब रेंज की कार्स अब आपके लिए इऑन आई10 और आई20 सीरीज एक्सेंट और वर्ना एलेंट्रा क्राइटा एसयूवी में सेंटा फे मॉडल्स अवेलेबल है बेस्ट सर्विस पिक एंड ड्रॉप विद इन द सिटी लिमिट्स ना विशेष सौलभ्य Hyundai और आप शान से शाह Hyundai में एड्रेस शाह Hyundai चंद्रशील LLP हुमनाबाद रोड कपनूर कलबुर्गी फोन नंबर 08472-291-301 और 291-302 सर्विस के लिए कॉन्टैक्ट करें 9108049244 शाह Hyundai ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ಕುರಿತು ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ವಿಪುಲ್ ಬನ್ಸಾಲ್. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ರಿಂದ ಮಾಹಿತಿ. ಕಲಬುರಗಿಯ ಪುಟಾಣಿಕಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನ ಆರ್ಯ ವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ಧರ್ಮಾಚರಣೆ ದಿನದ ಆಚರಣೆ. ಕಲಬುರಗಿ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜ್ ಕನ್ನಡ ವಿಜ್ಞಾನ ಉಪನ್ಯಾಸ ಸ್ಪರ್ಧೆ 2015-16. ಕಲಬುರಗಿಯ ವೀರಮ್ಮ ಗಂಗಶ್ರೀ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಬಹುಮಾನ ವಿತರಣೆ. ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ನಡೆದ ಒಂದು ದಿನದ ವಿಚಾರಗೋಷ್ಠಿ. ಮಾನವ ಹಕ್ಕುಗಳ ವಿಷಯದ ಕುರಿತು ಚರ್ಚೆ. ಕಲಬುರಗಿಯ ಸರ್ವಜ್ಞ ಕಾಲೇಜಿನಲ್ಲಿ ಜರುಗಿದ ಚಿಣ್ಣರ ಲೋಕದ ವಾರ್ಷಿಕೋತ್ಸವ. ಇದೇ ವೇಳೆ ನಡೆಯಿತು ಮಕ್ಕಳು ಮತ್ತು ಪಾಲಕರ ಸಮಾವೇಶ. May 30 ಅಂಬೇಡ್ಕರ್ ಧ್ವನಿ ಪಕ್ಷದ ಉದ್ಘಾಟನೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶತಮಾನೋತ್ಸವ ಆಚರಣೆ. February 11 ಗ್ರಂಥಪಾಲಕರ ಸಮ್ಮೇಳನದ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಸಾರ್ವತ್ರಿಕ ಚುನಾವಣೆ 2015 ಕುರಿತು ಜಿಲ್ಲಾಧಿಕಾರಿ ವಿಪುಲ್ ಬನ್ಸಲ್ ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಚುನಾವಣಾ ಆಯೋಗವು 2016 ಜರುಗಲಿರುವ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ದಿನಾಂಕ ನಿಗದಿಪಡಿಸಿ ಅಧಿಸೂಚನೆಯನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಚುನಾವಣೆಯು ದಿನಾಂಕ 22/2016 ಜರುಗಲಿದ್ದು ದಿನಾಂಕ 23/2016 ಮತ ಎಣಿಕೆ ಜರುಗಲಿದೆ ಮತ್ತು ಮತದಾನವು ಜಿಲ್ಲೆಯಾದ್ಯಂತ ದಿನಾಂಕ 22/2016 ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಜರುಗಲಿದ್ದು
ಈ ಚುನಾವಣೆಯ ಮಾದರಿ ನೀತಿ ಸಂಹಿತೆಯು ದಿನಾಂಕ 18/1/2016 24/2/2016 ಜಿಲ್ಲೆಯ ಎಲ್ಲಾ ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ ಜಾರಿಯಲ್ಲಿರುತ್ತದೆ ಎಂದು ಚುನಾವಣಾಧಿಕಾರಿ ವಿಪುಲ್ ಬನ್ಸಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಮಿನೇಷನ್ ಪ್ರೊಸೆಸ್ ಮತ್ತೆ ಸ್ಕ್ರೂಟಿನಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ನಾಳೆ 3 ಗಂಟೆ ಒಳಗೆ ವಿಡ್ರಾಲ್ ಗೋಸ್ಕರ ಟೈಮ್ ಇದೆ ಆ್ಯಂಡ್ ವಿಡ್ರಾಲ್ ನಂತರ ಫೈನಲ್ ಅಭ್ಯರ್ಥಿ ಪಟ್ಟಿ ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗ್ ಇದುವೆಲ್ಲ ಚಾಲು ಆಗ್ತದೆ. ಸೊ ಇವತ್ತು ನಾಳೆಯಿಂದ ಸ್ವಲ್ಪ ಎಲೆಕ್ಷನ್ ಹೀಟ್ ಜಾಸ್ತಿ ಆಗುತ್ತೆ, ನಮಗೆ ಅಷ್ಟು ಟೈಮ್ ಸಿಗುವುದಿಲ್ಲ. ಅದಕ್ಕಾಗಿ ಇವತ್ತು ನಾವು ಈ ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ ಆ್ಯಂಡ್ ಕ್ವಿಕ್ಲಿ ನಾವು ಈ ವಿಷಯ ಬಗ್ಗೆ ತಮ್ಮರಿಗೆ ಎಲ್ಲರಿಗೆ ಹೇಳ್ತೀವಿ. ಸೊ 20ನೇ ತಾರೀಕು ಒಳಗೆ 20ನೇ ತಾರೀಕಿಗೆ ಮತದಾನ ದಿವಸ 7-5 ಮತದಾನ ಇರ್ತದೆ. ಸೇಮ್ 48 ಅವರ್ಸ್ ಬಿಫೋರ್ ದ ಸ್ಟಾರ್ಟ್ ಆಫ್ ಪೋಲ್. ಇನ್ ದಿಸ್ ಕೇಸ್ ಸ್ಟಾರ್ಟ್ ಆಫ್ ಪೋಲ್ ಎಂಡ್ ಆಫ್ ಪೋಲ್ 48 ಅವರ್ಸ್ ಸ್ಟಾರ್ಟ್ ಆಫ್ ಪೋಲ್ 48 ಅವರ್ಸ್ ಬಿಫೋರ್ ದ ಸ್ಟಾರ್ಟ್ ಆಫ್ ಪೋಲ್ ಇದು ಕ್ಯಾಂಪೇನ್ ನಿಂತಬೇಕು. ಕೋಡ್ ಆಫ್ ಕಂಡಕ್ಟ್ 24ನೇ ತಾರೀಕುವರೆಗೆ ಇರುತ್ತದೆ ಆ್ಯಂಡ್ ವೀಕ್ಷಕರು ಕೂಡ ರಾಜ್ಯ ಚುನಾವಣಾ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ. ಒಂದು ಹಿರಿಯ IAS ಅಧಿಕಾರಿ ಇದ್ದಾರೆ, ಚಕ್ರವರ್ತಿ ಮೋಹನ್ ಸಾಹೇಬರು. ಅವರು 14ನೇ ತಾರೀಕಿಗೆ ಬಂದು ಇದು ಫೈನಲ್ ಪ್ರಿಪರೇಷನ್ ಮತ್ತು ವೋಟಿಂಗ್ ಪ್ರೊಸೆಸ್ ಮತ್ತು ಕೌಂಟಿಂಗ್ ಪ್ರೊಸೆಸ್ ಅವರು ನೋಡ್ತಾರೆ. 2 ಸಬ್ ಡಿವಿಷನ್ ವೈಸ್ KAS ಅಧಿಕಾರಿ ಕೂಡ ಇದರಲ್ಲಿ ವೀಕ್ಷಕರಿಗೆ ಅಪಾಯಿಂಟ್ ಆಗಿದ್ದಾರೆ. ನಿನ್ನೆ ಸ್ಕ್ರೂಟ್ನಿ ಎಲ್ಲ ಅವರು ವಿಸಿಟ್ ನೋಡಿದರು ಮತ್ತು ವೆಚ್ಚ ವೀಕ್ಷಕರು ಕೂಡ ಅಪಾಯಿಂಟ್ ಆಗಿದ್ದಾರೆ. ಅವರು ಕೂಡ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ಎಕ್ಸ್ಪೆಂಡಿಚರ್ ಟೀಮ್ಸು ಅದು ಎಲ್ಲ ಫಾರ್ಮ್ ಆಗಿದೆ, ಅದರ ಬಗ್ಗೆ ಕೂಡ ಅವರು ನೋಡ್ಕೊಡ್ತಾರೆ. ಈ ಚುನಾವಣೆಯಲ್ಲಿ ಒಟ್ಟು 1551 ಬೂತ್ಗಳಿರಲಿದ್ದು ಅದರಲ್ಲಿ 213 ಬೂತ್ಗಳು ಅತಿ ಸೂಕ್ಷ್ಮ ಪ್ರದೇಶಗಳಿದ್ದು 391 ಸೂಕ್ಷ್ಮ ಮತ್ತು 947 ಸಾಮಾನ್ಯ ಬೂತ್ಗಳಿವೆ. ಇಡೀ ಜಿಲ್ಲೆಯಾದ್ಯಂತ 23 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಕಾರ್ಯ ಪ್ರಾರಂಭಿಸಿದ್ದು 99 ಸೆಕ್ಟರ್ ಮೊಬೈಲ್ ಮತ್ತು 24 ಸೂಪರ್ವೈಸಿಂಗ್ ಮೊಬೈಲ್ಗಳಿದ್ದು ಒಟ್ಟು 118 ಮೊಬೈಲ್ ಪಾರ್ಟಿಕಲ್ಗಳಿವೆ. ಇಲ್ಲಿಯವರೆಗೆ 1734 ಸಾಮಾನ್ಯ ಲೈಸೆನ್ಸ್ ಆಯುಧಗಳ ಪೈಕಿ 1600 ವೆಪನ್ಗಳನ್ನು ಜಮಾವಣೆ ಮಾಡಲಾಗಿದ್ದು 367 ಜಾಮೀನುರಹಿತ ವಾರಂಟ್ಗಳನ್ನು ದಾಖಲಿಸಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು ಉಪಸ್ಥಿತರಿದ್ದರು. ನಗರದ ಪುಟಾಣಿ ಗಲ್ಲಿಯಲ್ಲಿರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಧರ್ಮಾಚರಣೆ ನೀಡಿದ ದಿನವನ್ನು ಆಚರಿಸಲಾಯಿತು. ಆರ್ಯವೈಶ್ಯ ಸಮಾಜ ಕಲಬುರಗಿ ಹಾಗೂ ಅವೋಪ ಗುಲ್ಬರ್ಗಾವತಿಯಿಂದ ಶ್ರೀ ವಾಸವಿ ಮಾತೆಯು ಅಗ್ನಿ ಪ್ರವೇಶ ಮಾಡಿ ವಿಶ್ವರೂಪ ದರ್ಶನ ನೀಡಿ ಕನ್ನಿಕಾ ಪರಮೇಶ್ವರಿ ಆಗಿ ತಮ್ಮದೇ ಆದಂತಹ ಆದರ್ಶ ಧರ್ಮಾಚರಣೆ ನೀಡಿದ ದಿನವನ್ನು ಬುಧವಾರ ದಿನಾಂಕ 10/2/2016 ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಶ್ರೀ ವಾಸವಿದೇವಿಯ ಅಭಿಷೇಕ, ಕುಂಕುಮಾರ್ಚನೆ, ಮಂಗಳಾರತಿ, ಭಜನೆ ಹಾಗೂ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ವರ್ಷದ ನಂತರ ಇದೇ ಮಿತಿ, ಇದೇ ತಿಥಿ ಎಲ್ಲ, ಇದೇ ವಾರ ಬಂದಿದೆ ನಕ್ಷತ್ರದಲ್ಲಿ. ಇವತ್ತು ಬಂದಿದೆ 1006 ವರ್ಷಗಳ ನಂತರ ಈ ಇದು ಬಂದಿದೆ. ಅಗ್ನಿ ಪ್ರವೇಶದ ದಿವಸ ಆದ ಕಾರಣ ನಾವೆಲ್ಲ ಸಮಾಜದ ಬಾಂಧವರು, ಆರ್ಯವೈಶ್ಯ ಸಮಾಜದ ಬಾಂಧವರೆಲ್ಲರೂ ವಿಜೃಂಭಣೆಯಿಂದ ಅಭಿಷೇಕ, ಕುಂಕುಮಾರ್ಚನ, ಮರದ ಬಾಗಿನ, ಸಿಂಗಸ್ಥ ಆಗಿದ ಕಾರಣ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಮೈಲಾಪುರ್, ಗೌರವ ಕಾರ್ಯದರ್ಶಿಗಳಾದ ರವೀಂದ್ರ ಮುಕ್ಕ ಹಾಗೂ ಸುಭಾಷ್ ಚಂದ್ರ ಗಾದಾ ಸೇರಿದಂತೆ ಮೀನಾ ಅಶೋಕ್ ಅಮ್ಮಣ್, ಶಶಿಕಲಾ ಸುಭಾಷ್ ಚಂದ್ರ ರಾಯಚೂರ್, ಗೀತಾ ವೀರೇಶ್ ವಾಗನ್ಗೇರಿ, ಸುರೇಖಾ ವಾಗನ್ಗೇರಿ, ರೋಹಿಣಿ ಗಾದಾ, ಲಕ್ಷ್ಮೀ ಸುರಪುರ, ರೋಹಿಣಿ ರಾಜ್ಕುಮಾರ್ ಅಮ್ಮಣ್,
ಚೈತ್ರ ಸ್ವಂತ ಸೇರಿದಂತೆ ಆರ್ಯ ವೈಶ್ಯ ಸಮಾಜದ ಹಲವಾರು ಜನ ಮಹಿಳೆಯರು ಭಾಗವಹಿಸಿದ್ದರು. ವಿಜಿ ವುಮೆನ್ಸ್ ಕಾಲೇಜಿನಲ್ಲಿ ಕನ್ನಡ ವಿಜ್ಞಾನ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಜಿಲ್ಲಾ ಸಮಿತಿ ಕಲಬುರಗಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕಾಲೇಜು ಶಿಕ್ಷಣ ಇಲಾಖೆ, ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಜ್ಞಾನ ಪದವಿ ವಿದ್ಯಾರ್ಥಿಗಳಿಗಾಗಿ ಕಲಬುರಗಿ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜು ಕನ್ನಡ ವಿಜ್ಞಾನ ಉಪನ್ಯಾಸ ಸ್ಪರ್ಧೆ 2015-16 ಬಹುಮಾನ ವಿತರಣಾ ಸಮಾರಂಭವು ಕಲಬುರಗಿ ನಗರದ ಐವಾನ್ ಎ ಶಾಹಿಯಲ್ಲಿರುವ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಅತಿಥಿಗಳಿಗೆ ಸತ್ಕರಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಸಿಎಸ್ ಪಾಟೀಲ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವಿಜಿ ವುಮೆನ್ಸ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಜೀವಣಗಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗಿರೀಶ್ ಕಡ್ಲೆವಾಡ್ ಆಶಯ ನುಡಿಗಳನ್ನಾಡಿದರು. ಡಾಕ್ಟರ್ ಸಂಗಮೇಶ್ ಹಿರೇಮಠ್ ಮತ್ತು ಡಾಕ್ಟರ್ ಎಆರ್ ಮಣೂರೆ ಸೇರಿದಂತೆ ಕಾರ್ಯಕ್ರಮ ಸಂಯೋಜಕರಾದ ರಾಜಾ ಸಮರ್ಸೇನ್ ಮೋದಿ ಹಾಗೂ ಇತರೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಂತರ ಬಹುಮಾನ ವಿತರಣೆಯನ್ನ ಮಾಡಲಾಯಿತು. ಕಲಬುರಗಿಯ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಮತ್ತು ಪಿಜಿ ಸೆಂಟರ್ನಲ್ಲಿ ಒಂದು ದಿನದ ವಿಚಾರಗೋಷ್ಠಿ ಜರುಗಿತು. ಕಲಬುರಗಿ ನಗರದ ದರ್ಗಾ ರಸ್ತೆಯಲ್ಲಿರುವ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಮತ್ತು ಪಿಜಿ ಸೆಂಟರ್ನ ಪ್ರಬುದ್ಧ ಸೆಮಿನಾರ್ ಹಾಲ್ನಲ್ಲಿ ಒಂದು ದಿನದ ರಾಷ್ಟ್ರೀಯ ವಿಚಾರಗೋಷ್ಠಿಯನ್ನ ಮಾನವ ಹಕ್ಕುಗಳು ಎಂಬ ವಿಷಯದ ಮೇಲೆ ಹಮ್ಮಿಕೊಳ್ಳಲಾಗಿತ್ತು. Finding if you don't do this Facebook and this Google search, if you don't have the net neutrality, it will be a violation of fundamental right to information. So even in this digital economy, our fundamental rights ought to be protected. ಬೆಂಗಳೂರು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗದ ಡೀನ್ ಡಾಕ್ಟರ್ ಎಂಎಸ್ ತಳವಾರ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕೆಪಿಇ ಸೊಸೈಟಿಯ ಕಾರ್ಯದರ್ಶಿ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಸುದ್ದಿ ಸಮಯದಲ್ಲಿ ಚಿಕ್ಕೊಂದೊಂದು ಬ್ರೇಕ್, ಬೇಕಾದಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲಬುರಗಿ. ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, ಐ10 ಔರ್ ಐ20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV mein Santa Fe models available hai. Best service, pick and drop within the city limits na vishesha saulabhya. Hyundai aur aap shaan se Shah Hyundai mein. Address Shah Hyundai, Chandrashil LLP, Hunnabad Road, Kapnur,
ಕಲಬುರ್ಗಿ. ಫೋನ್ ನಂಬರ್ 08472291301 ಆರ್ 291302. ಸರ್ವಿಸ್ ಗೆ ಲಿಯೆ ಕಾಂಟ್ಯಾಕ್ಟ್ ಕರೆ 9108049244. ಶಾ ಹುಂದಾಯ್. ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ಸರ್ವಜ್ಞ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜರುಗಿತು. ಕಲಬುರಗಿ ನಗರದ ಸರ್ವಜ್ಞ ಕಾಲೇಜು ಆವರಣದಲ್ಲಿ ದಿನಾಂಕ 4/2/2016 ಸಾಯಂಕಾಲ ಸರ್ವಜ್ಞ ಚಿಣ್ಣರ ಲೋಕದ ವಾರ್ಷಿಕೋತ್ಸವ, ಚಿಣ್ಣರ ಚಿಲಿಪಿಲಿ ಮತ್ತು ಮಕ್ಕಳು ಪಾಲಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಾಹಿತಿಗಳು ಮತ್ತು ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಹಿರಿಯ ಚಿತ್ರಕಲಾವಿದರಾದ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಅದೇ ರೀತಿ ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ಗಚ್ಚಿನ್ಮನಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಲಬುರಗಿಯ ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷೆ ಶ್ರೀಮತಿ ಗೀತಾ ಚೆನ್ನಾರೆಡ್ಡಿ ಪಾಟೀಲ್ ರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಮೊದಲಿಗೆ ಎಲ್ಲ ಅತಿಥಿಗಳಿಗೂ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಖುಷಿ ಅನಿಸ್ತಾ ಇದ್ದಾರೆ, ಬಹಳಷ್ಟು ಪಾಲಕರು ಭಾಗವಹಿಸಿದ್ದೀರಿ, ನಾನು ನೋಡ್ತಾ ಇದ್ದೀನಿ. ಪಾಲಕರ ಭಾಗವಹಿಸುವಿಕೆಯಿಂದ ಗುಣಮಟ್ಟದ ಶಿಕ್ಷಣವನ್ನು ನಾವೆಲ್ಲ ಕೊಡ್ಬೋದು. ನಾವು ಶಿಕ್ಷಕರಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ತಕ್ಕಂಥ ಒಂದೇ ಕೈಯಿಂದ ಕ್ಲಾಪ್ಸ್ ಬಿಡ್ದಂಗೆ ಆಗ್ತದೆ. ಪಾಲಕರ ಭಾಗವಹಿಸುವಿಕೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಆಮೇಲೆ ದಿನದಿಂದ ನಡೀತಕ್ಕಂಥ ಒಂದು ಯಾವುದೇ ಸಂದರ್ಭದಲ್ಲಿ ಪಾಲಕರ ಭಾಗವಹಿಸುವಿಕೆ ನಮ್ಮ ಶಿಕ್ಷಣ ಸಂಸ್ಥೆ ಮುಂದುವರಬೇಕಾದ್ರೆ ಅಂದರೆ ಶಿಕ್ಷಣ ಸಂಸ್ಥೆ ಮುಂದುವರಬೇಕಾದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮಕ್ಕಳು ತಯಾರಾಗಬೇಕಾದ್ರೆ ಪಾಲಕರ ಪಾತ್ರ ಬಹಳ ಇದೆ. ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಇದೆಲ್ಲದರ ನಂತರ ಪುಟ್ಟ ಮಕ್ಕಳಿಂದ ರಂಗುರಂಗಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶಾಯ
ಇದೇ ವೇಳೆ ಅಧ್ಯಕ್ಷೆ ಗೀತಾ ಚನ್ನರೆಡ್ಡಿ ಪಾಟೀಲ್ ರವರ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿಯ ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹಗಳ ಸಂಸ್ಥಾಪಕರಾದ ಚನ್ನರೆಡ್ಡಿ ಪಾಟೀಲ್ ಹಾಗೂ ಸರ್ವಜ್ಞ ಚಿಣ್ಣರ ಲೋಕದ ಪ್ರಾಂಶುಪಾಲರಾದ ರಾಮಚಂದ್ರ ಶಿಂದೆ ಸೇರಿದಂತೆ ಸಮಸ್ತ ಬೋಧಕ ಹಾಗೂ ಬೋಧಕೇತರರು ಮತ್ತು ವಿದ್ಯಾರ್ಥಿ ವೃಂದದವರು ಉತ್ಸಾಹದಿಂದ ಭಾಗವಹಿಸಿದ್ದರು. ಎರಡ್ ಸಾವಿರದ 15ರಂದು ಅಂಬೇಡ್ಕರ್ ಧ್ವನಿ ಪಕ್ಷದ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಕಾಂತ್ ಕಾದ್ರೋಳೆ ತಿಳಿಸಿದ್ದಾರೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ರಾಜಕೀಯ ಪಕ್ಷಗಳು ದಲಿತರನ್ನ ಕಡೆಗಣಿಸುತ್ತಿರುವುದರಿಂದ 2016ರ ಮೇ 30ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂಬೇಡ್ಕರ್ ಧ್ವನಿ ಸಂಘಟನೆಯನ್ನ ಪರಿವರ್ತಿಸಿ ಅಂಬೇಡ್ಕರ್ ಧ್ವನಿ ಎಂಬ ಪಕ್ಷವನ್ನಾಗಿ ಮಾರ್ಪಾಟು ಮಾಡಿ ಅದರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿಯ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಕಾದ್ರೋಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಲಿತರನ್ನ ಸಂಪೂರ್ಣವಾಗಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸಂಪೂರ್ಣವಾಗಿ ದಲಿತರನ್ನ ಕಡೆಗಣಿಸ್ತಾ ಇದೆ. ಯಾಕಂತೇಳಿದ್ರೆ ಕೇವಲ ದಲಿತರನ್ನ ಮತ ಬ್ಯಾಂಕ್ ಆಗಿ ವೋಟ್ ಬ್ಯಾಂಕ್ ಆಗಿ ರಾಜಕೀಯ ಮಾಡುವ ದೃಷ್ಟಿಯಿಂದ ನಾವು ಮೇ 30ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂಬೇಡ್ಕರ್ ಧ್ವನಿ ಅನ್ನುವಂಥ ಒಂದು ಪಕ್ಷವನ್ನು ಅಂಬೇಡ್ಕರ್ ಧ್ವನಿ ಸಂಘಟನೆ ಇರುವುದರಿಂದ ಇದನ್ನೇ ಪರಿವರ್ತನೆ ಮಾಡಿ ಅಂಬೇಡ್ಕರ್ ಧ್ವನಿ ಸಂಘಟನೆಯನ್ನು ಅಂಬೇಡ್ಕರ್ ಧ್ವನಿ ಪಕ್ಷವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮೇ 30ರಂದು ಬೆಂಗಳೂರಿನ ಅರಮನೆ ಮೈದಾನ ನಡೀತದೆ. ಇದಕ್ಕೂ ಮುನ್ನ ಏಪ್ರಿಲ್ 14ರಂದು ಬೆಳಗಾವಿಯಿಂದ ಬೆಂಗಳೂರಿನವರೆಗೆ 500 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಲಾಗುತ್ತಿದ್ದು 30 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, 175 ತಾಲೂಕಾಧ್ಯಕ್ಷರು ಹಾಗೂ ಮಹಿಳಾ ಕಾರ್ಯಕರ್ತರು ಭಾಗವಹಿಸಲಿದ್ದು ಮಾರ್ಚ್ 30ರಂದು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ದಲಿತ ಸಮಾವೇಶವನ್ನು ಮಾಡಲು ತೀರ್ಮಾನಿಸಿರುವುದಾಗಿ ಕಾದ್ರೋಳಿ ತಿಳಿಸಿದ್ದಾರೆ. ಈ ವೇಳೆ ವಿಠಲ್, ಮಲ್ಲಿಕಾರ್ಜುನ್ ಶರ್ಮಾ, ಮರಿಸ್ವಾಮಿ ಹಾಗೂ ಶ್ರೀಮಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 11ರಂದು ಮೈಸೂರಿನಲ್ಲಿ ಗ್ರಂಥಪಾಲಕರ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಯತ್ನದ ಫಲದಿಂದ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆರಂಭವಾಯಿತು. ವಿಶ್ವವಿದ್ಯಾಲಯದ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗ್ರಂಥಾಲಯ ಮತ್ತು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗ್ರಂಥಪಾಲಕರ ಸಂಘ ಜಂಟಿಯಾಗಿ ದಿನಾಂಕ 11 ಮತ್ತು 12ನೇ ಫೆಬ್ರವರಿ 2016ರಂದು 2 ದಿನಗಳ ಕಾಲ ಗ್ರಂಥಪಾಲಕರಿಗಾಗಿ ರಾಷ್ಟ್ರೀಯ ಸಮ್ಮೇಳನವನ್ನು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗ್ರಂಥಪಾಲಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಗಣಪತಿ ಶಿಂದೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ಕುರಿತು ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ವಿಪುಲ್ ಬನ್ಸಾಲ್. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ರಿಂದ ಮಾಹಿತಿ. ಕಲಬುರಗಿಯ ಪುಟಾಣಿಕಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನ. ಆರ್ಯ ವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ಧರ್ಮಾಚರಣೆ ದಿನದ ಆಚರಣೆ. ಕಲಬುರಗಿ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜ್ ಕನ್ನಡ ವಿಜ್ಞಾನ ಉಪನ್ಯಾಸ ಸ್ಪರ್ಧೆ 2015-16. ಕಲಬುರಗಿಯ ವೀರಮ್ಮ ಗಂಗಾಶ್ರೀ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಬಹುಮಾನ ವಿತರಣೆ. ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ನಡೆದ ಒಂದು ದಿನದ ವಿಚಾರಗೋಷ್ಠಿ. ಮಾನವ ಹಕ್ಕುಗಳ ವಿಷಯದ ಕುರಿತು ಚರ್ಚೆ. ಕಲಬುರಗಿಯ ಸರ್ವಜ್ಞ ಕಾಲೇಜಿನಲ್ಲಿ ಜರುಗಿದ ಚಿಣ್ಣರ ಲೋಕದ ವಾರ್ಷಿಕೋತ್ಸವ. ಇದೇ ವೇಳೆ ನಡೆಯಿತು ಮಕ್ಕಳು ಮತ್ತು ಪಾಲಕರ ಸಮಾವೇಶ. ಮೇ 30ರಂದು ಅಂಬೇಡ್ಕರ್ ಧ್ವನಿ ಪಕ್ಷದ ಉದ್ಘಾಟನೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶತಮಾನೋತ್ಸವ ಆಚರಣೆ. ಫೆಬ್ರವರಿ 11ರಂದು ಗ್ರಂಥಪಾಲಕರ ಸಮ್ಮೇಳನ ಆಯೋಜನೆ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. We'll be right back.
ಪ್ರತಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಶಾ ಹುಂಡೈ ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲ್ಬುರ್ಗಿ ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, i10 ಔರ್ i20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV में Santa Fe models available है. Best service, pick and drop within the city limits ना विशेष सौलभ्य. Hyundai और आप शान से शाह Hyundai में. Address शाह Hyundai, चंद्रशील LLP, हुन्नाबाद रोड, कपनूर, कलबुर्गी. Phone number 08472-291-301 और 291-302. सर्विस के लिए कॉन्टैक्ट करें 910-804-9244. शाह Hyundai. शाह Hyundai. शाह Hyundai.